ಪದೇ ಪದೇ ಕೇಂದ್ರದಿಂದ ಮೋದಿ ಅವ್ರನ್ನ ಅಮಿತ್ ಶಾ ಕರೆಸ್ತಾರೆ ಅಂತ ಹೇಳಿ ಸಿಎಂ ಇಬ್ರಾಹಿಂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಇಡೀ ಕರ್ನಾಟಕ ಬಹಳ ಅಭಿಮಾನ ಪಡುವಂತ ನಾಯಕರು ಮತ್ತು ವರಿಷ್ಠರು ಆಗಿರುವಂಥ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವ್ರನ್ನ ಕರ್ನಾಟಕದ ಎಲ್ಲ ಕನ್ನಡಿಗರು ಅಚ್ಚುಮೆಚ್ಚು, ಭಾಳ ಪ್ರೀತಿ, ಅವರ ನಾಯಕತ್ವದ ಬಗ್ಗೆ ಭಾಳ ಅಭಿಮಾನ. ಅಮಿತ್ ಶಾ ಅವ್ರು ಕಂಡ್ರೆ ಇನ್ನೂ ಅತಿ ಹೆಚ್ಚಿನ ವಿಶ್ವಾಸ, ಅಭಿಮಾನ. ಇವತ್ತು ದೇಶವನ್ನು ಕಾಪಾಡಲಿಕ್ಕೆ 370 ವಜಾವನ್ನು ಮಾಡಿ ನಾಯಕತ್ವ ಅನ್ನೋಂಥದ್ದನ್ನ ಏನು ಹೇಗೆ ಕೆಲಸ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಪಾಪ ಈ ಸಿಎಂ ಇಬ್ರಾಹಿಂಗೆಲ್ಲ ಏನು ಅರ್ಥ ಆಯ್ತದೆ, ಇವೆಲ್ಲ ಏನು ಅರ್ಥ ಆಗಲ್ಲ. ಪಾಪ ಅವ್ರನ್ನೆಲ್ಲ ಇದೆಲ್ಲ ಸೀರಿಯಸ್ ಆಗಿ ತೊಗೊಬಿಡಿ, ಅವ್ರು ಹೆಂಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತಾರೆ, ಎಂಟರ್ಟೈನ್ಮೆಂಟ್ ಸ್ಟೇಟ್ಮೆಂಟ್ಗಳೆಲ್ಲ ಸೀರಿಯಸ್ ಆಗಿ ತೊಗೊಬಿಡಿ. ಇವತ್ತು ಜನ ನಾಯಕರು ಇಡೀ ದೇಶಕ್ಕೆ ಸಲ್ಲುವಂಥ ರೀತಿಯಲ್ಲಿ ಇಡೀ ದೇಶಕ್ಕೆ ಪ್ರಧಾನಮಂತ್ರಿ ಅವರು, ಇಡೀ ದೇಶಕ್ಕೆ ಗೃಹ ಸಚಿವರು, ಹಾಗಾಗಿ ಇಡೀ ದೇಶ ಎದುರು ನೋಡ್ತಾರೆ. ಅವ್ರ ನಾಯಕತ್ವ, ಅವ್ರ ಜೊತೆ ಭೇಟಿಯಾಗಬೇಕು, ಅವ್ರು ಮಾತಾಡಿಸ್ಬೇಕು ಅಂತ. ಹಾಗಾಗಿ ಅವ್ರು ಬರ್ತಿರೋ ಸಂತೋಷ ಅಲ್ವಾ, ಎಷ್ಟು ಶ್ರಮ ವಹಿಸ್ತಾರೆ, ಕಾಳಜಿ ವಹಿಸ್ತಾರೆ, ಜನರ ಪರವಾಗಿ ಕೆಲಸ ಮಾಡ್ತಾರೆ.